ವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. 1980-1987 ಸಾಲಿನ 1ರಿಂದ 7ನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಮನೆ ನೀಡಿದ ಶ್ರೀ ಸಿಎಂ ನೇಮಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ. ಹಿಂದಿನ ಕಾಲದಲ್ಲಿ 7ನೇ ತರಗತಿ ಪಾಸ್ ಆದರೆ ಅವರು ಮಾಸ್ಟರ್ ಆಗುತ್ತಿದ್ದರು. ಅಂತಹ ಕಾಲ ಇತ್ತು. ಆಗಿನ ಕಾಲದಲ್ಲಿ ನಾನು 7ನೇ ತರಗತಿ ಪಾಸ್ ಆಗಿದ್ದರೂ ಸಹ ಹಿರಿಯರು ನನಗೆ ಕೇಳಿದರು, ನೀನು ಮಾಸ್ಟರ್ ಆದರೆ ಶಾಲೆಗೆ ಅಷ್ಟೇ ಸೀಮಿತ, ಬದಲಿಗೆ ನೀನು ತಹಸೀಲ್ದಾರ್ ಆದರೆ PSI ನಿನ್ನ ಬಳಿ ಬರುತ್ತಾರೆ ಎಂದು ಹೇಳುತ್ತಿದ್ದರು ಎಂದು ಸಿದ್ದರಾಮ ಆರ್ ಮನಹಳ್ಳಿ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸಿದ್ದರಾಮ ಆರ್ ಮನಹಳ್ಳಿ ವಿಶ್ರಾಂತ ನಿರ್ದೇಶಕರು DSERT ಬೆಂಗಳೂರು ರಾಘವೇಂದ್ರ ಜೋಶಿ, ಶ್ರೀಮಂತ ಗುಂಡ್ಲಮನಿ, ರಾಜಶೇಖರ ಹೊಸಹಟ್ಟಿ, ಸಂತೋಷ ಚನ್ನಾಳ, ಶ್ರೀಮತಿ ಕಲಾವತಿ ಮೇಟಿ, ಶ್ರೀಮತಿ ಶಾರದ ಸನಮನಿ ಉಪಸ್ಥಿತರಿದ್ದರು. ಬಸವರಾಜ್ ಬಡಿಗೇರಿ, ದಿಕ್ಸೂಚಿ TV. ನೀ ಮಾಸ್ಟರ್ ಆದ್ರೆ ಸಾಲಿಗೆ ಅಂತ ಸೀಮಿತ ಆಗ್ತಿ, ನೀನು ಮಾಮಲೇದಾರ ಆಗ್ಬೋದು ಅಂತ ಕೇಳ್ತಿ. ಮಾಮಲೇದಾರ ಅಂದ್ರೆ ತಹಸೀಲ್ದಾರ್, ಔಸಾರ ಅಂದ್ರೆ PSI, ಅವು ಇಲ್ಲ ಪಶ್ಚಿಮ ಭಾಷೆ ಆಡಳಿತ ಭಾಷೆ ಆಗಿರ್ತಿತ್ತು. ಮಾಮಲೇದಾರ ಆಗ್ಬಂದ್ರೆ ಯಾಕಂದ್ರೆ ಕೆಂಪ್ ಕೈ ಇಟ್ಟಿತ್ತು, ಗೌರವ ಪಾಲ ಇರ್ತಿತ್ತು, ಎಲ್ಲಿ ಬೇಕಾದ್ರೆ ಸೆರೂಪ್ ಸಿಕ್ತಿತ್ತು. ಹಂಗೆ ಯಾಕಂದ್ರೆ ಆಗೋದಿಲ್ಲ, ಎಲ್ಲರಿಗೆ ಅವನು ಹಂಗೆ ಆಗೋದಿಲ್ಲ ಅಂತ ಪ್ರೇರಣೆ ಇಟ್ಟಿತ್ತು. ಆಗ್ತದ ಹಂಗೆ ಆಗಿ ನಾನು ಅನೇಕ ಅನೇಕ ಉಪಸ್ಥಿತಿಯವರ ಸನ್ಮಾನಿಸಿ ಸಿಎಂ ನೇಮಗೌಡ